ಸಿದ್ದರಾಮಯ್ಯ ಕಾಲದಲ್ಲೇ ಬಿಟ್ಕಾಯಿನ್ ದಂಧೆ ಬಿಜೆಪಿ ವಕ್ತಾರ ಚಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ಅಂದಿನ ಐಟಿಬಿಟಿ ಸಚಿವರನ್ನ ತನಿಖೆಗೆ ಒಳಪಡಿಸಿ ನಿಮ್ಮ ಎಲ್ಲಾ ಗುಟ್ಟು ಹೊರಬರುತ್ತೆ ಸಿದ್ದರಾಮಯ್ಯ ಕಾಲದಲ್ಲೇ ಬಿಟ್ಕಾಯಿನ್ ದಂಧೆ ಅಂತ ಬಿಜೆಪಿ ವಕ್ತಾರ ಚಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ಅಂದಿನ ಐಟಿಬಿಟಿ ಸಚಿವರನ್ನ ತನಿಖೆಗೆ ಒಳಪಡಿಸಿ ನಿಮ್ಮ ಎಲ್ಲಾ ಗುಟ್ಟು ಹೊರಬರುತ್ತೆ ಸಿದ್ದರಾಮಯ್ಯ ಸುಳ್ಳುಗಳ ಸರದಾರ ಪ್ರಿಯಾಂಕ ಖರ್ಗೆ ಬಿಟ್ಕಾಯಿನ್ ದಂಧೆಯ ರೂವಾರಿ ಪ್ರಿಯಾಂಕ ಖರ್ಗೆ ತನಿಖೆ ಮಾಡಿದ್ರೆ ಸತ್ಯ ಹೊರಬರುತ್ತೆ ಬಿಜೆಪಿ ವಕ್ತಾರ ಜಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ಕಾಲದಲ್ಲೇ ಬಿಟ್ಕಾಯಿನ್ ದಂಧೆ ನಡೆದಿದೆ ಅಂದಿನ ಐಟಿಬಿಟಿ ಸಚಿವರನ್ನ ತನಿಖೆಗೆ ಒಳಪಡಿಸಿ ನಿಮ್ಮ ಎಲ್ಲಾ ಗುಟ್ಟು ಹೊರಬರುತ್ತೆ ಅಂತ ಆರೋಪ ಮಾಡಿದ್ದಾರೆ ಜಲವಾದಿ ನಾರಾಯಣಸ್ವಾಮಿ ಸಿದ್ದರಾಮಯ್ಯನವರ ಬಗ್ಗೆ ಅವರು ಏನು ಹೇಳಿದ್ರು 100 ಕ್ಕೆ 100 ಸತ್ಯ ನಾನು ಮೊದಲೇ ಹೇಳಿದನೆ ಸಿದ್ದರಾಮಯ್ಯ ಒಬ್ಬ ಸುಳ್ಳುಗಳ ಸರದಾರ ಅಂತಕಂತದನ್ನ ನಾನು ಮೊದಲು ಹೇಳಿದನೆ ಇವತ್ತು ಅದನ್ನೇ ಮತ್ತೆ ಹೇಳ್ತೇನೆ ಮುಂದೆಯೂ ಹೇಳ್ತೇನೆ ಯಾಕೆಂತಂದ್ರೆ ಬರೀ ಗಾಳಿಯಲ್ಲಿ ಗುಂಡು ಹೊಡೆಯತಕ್ಕಂತ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಅದು ಹೇಗೆ ಮುಖ್ಯಮಂತ್ರಿ ಆಗಿದ್ರು ಅಂತಕಂತದನ್ನ ಊಹಿಸಲಿಕ್ಕೆ ನಮಗೆ ಸಾಧ್ಯ ಇಂತ ಪರಿಸ್ಥಿತಿಯಲ್ಲಿ ನಾನು ಇತ್ತೀಚೆಗೆ ಸತ್ಯಗಳನ್ನು ಬಿಚ್ಚಿಟ್ಟಿದ್ದೇನೆ ಸಿಂಧಿಗೆಯಲ್ಲಿ ಅವರು ಮಾತಾಡಿದ ದಲಿತ ಒಟ್ಟೆಪಾಡಿಗೆ ಬಿಜೆಪಿಗೆ ಹೋಗ್ತಾರೆ ಅಂತಕಂತ ಮಾತನ್ನ ಹೆಸರುಗಳ ಸಮೇತ ಹೇಳಿ ಅದು ಎಲ್ಲ ಮಾಧ್ಯಮಗಳಲ್ಲಿ ಟಿವಿಗಳಲ್ಲೂ ಬಂದಿದೆ ಪತ್ರಿಕೆಗಳ ಮಾಧ್ಯಮಗಳಲ್ಲೂ ಬಂದಿದೆ ಅದನ್ನೇ ತಿರ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾನೆ ವಿಡಿಯೋ ಯಾರು ತಿರ್ಚಿಲ್ಲ ತಿರ್ಚಿರ್ತಕ್ಕಂತದ್ದು ನಿಮ್ಮ ನಾಲಿಗೆ ಮಾತ್ರ ನಿಮ್ಮದು ಎಂಥ ನಾಲಿಗೆ ಅಂತ ನಿಮಗೆ ಗೊತ್ತಿದೆ ನಿಮ್ಮ ನಾಲಿಗೆ ತಿರ್ಚಿದೆಯೇ ಹೊರತು ವಿಡಿಯೋ ತಿರ್ಚಿಲ್ಲ ಒಂದು ಸಮಿಗೆ ನಿಮಗೆ ಏನಾದರೂ ನೀವು ಹೇಳಿದ್ದೆ ನಿಜ ಸತ್ಯ ಅಂತ ಇದ್ದರೆ ಆ ವಿಡಿಯೋ ಬಿಡುಗಡೆ ಮಾಡಿ ನೋಡೋಣ ನೀವು ನಿಮಗೆ ಆ ವಿಡಿಯೋ ಬಿಡುಗಡೆ ಮಾಡಿ ಇದನ್ನು ಸುಳ್ಳು ಮಾಡಿ ನೋಡೋಣ ಆದರೆ ಸತ್ಯ ಒಪ್ಪಿಕೊಳ್ಳಕ್ಕೆ ನಿಮ್ಮ ಮನಸ್ಸು ಒಪ್ಪೋದಿಲ್ಲ ಅದರಿಂದ ನೀವು ಸುಳ್ಳುಗಳ ಸರದಾರ ವಂಚನೆ ಮಾಡತಕ್ಕಂತದ್ದು ಮೋಸ ಮಾಡತಕ್ಕಂತದ್ದು ಅಧಿಕಾರಕ್ಕಾಗಿ ಹಪಾಹಪಿಸುವ ಸಿದ್ದರಾಮಯ್ಯ ಜೀವನದಲ್ಲಿ ಅಧಿಕಾರಕ್ಕಾಗಿ ಏನನ್ನು ಬೇಕಾದರೂ ಮಾಡ್ತಾರೆ ಅಂತಕಂತ ನಿರ್ದರ್ಶನವನ್ನು ಇದನ್ನ ಎಲ್ಲೋ ಒಂದು ಇದೊಂದು ದಂಧೆ ನಡೆಯತಾ ಇದೆ ದಂಧೆ ಪ್ರಾರಂಭ ಆಗಿರೋದು ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಕಾಲದಲ್ಲಿ ಆಯ್ತಲ್ಲ ನಿಮಗೆ ಗೊತ್ತಿದೆ ಚೆನ್ನಾಗಿ ಆವತ್ತು ನಿಮ್ಮ ಮಂತ್ರಿ ಮಂಡಲದಲ್ಲಿ ಐಟಿಬಿಟಿ ಮಂತ್ರಿಗಳು ಯಾರಾಗಿದ್ರು ಅವರನ್ನು ವಿಚಾರಣೆಗೆ ಒಳಪಡಿಸಿರಿ ಇವತ್ತು ಐಟಿಬಿಟಿ ಮಂತ್ರಿಗಳು ಅವತ್ತು ಯಾರಾಗಿದ್ರು ಅವರನ್ನು ಇವತ್ತು ವಿಚಾರಣೆಗೆ ಬರ್ತಾರೆ ನಿಮ್ಮದು ಗುಟ್ಟು ಹೊರಗಡೆ ಬರ್ತದೆ ನೀವು ಯಾಕೆ ಪದೇ ಪದೇ ಅದನ್ನು ಎತ್ತಿ ಆ ಹೊರಗಡೆ ಬಿಡ್ತೀರಿ ಅಂದರೆ ಭವಿಷ್ಯ ನಾವು ಇದರಲ್ಲಿ ಇಲ್ಲ ಅಂತ ತಿಳ್ಕೊಂಡ್ಲಿ ಜನ ಅಂತ ನೀವು ಮಾಡ್ತಾ ಇರ್ತಕ್ಕಂಥ ತಂತ್ರಗಾರಿಕೆ ಇದು ಭವಿಷ್ಯ ಇದೇನಾದರೂ ಆವತ್ತು ಯಾರಿದ್ರು ಅಂತ ಅವ್ರಿಗೂ ಗೊತ್ತಿದೆ ನಿನ್ನೆ ಅಷ್ಟೇ ಸರ್ಕಾರನೇ ಉರುಳಿ ಬಿಡ್ತದೆ ಇದು ತನಿಖೆ ಆಗಿಬಿಟ್ರೆ ಬಿಜೆಪಿಯಲ್ಲಿರ್ತಕ್ಕಂಥ ತಲೆಗಳು ಉರುಳಿ ಬಿಡ್ತವೆ ಅವರ ಮಕ್ಕಳು ಎಲ್ಲ ಸಿಕ್ಕಾಕ್ಕೊಂಡ್ಬಿಡ್ತಾರೆ ಅಂತ ಯಾರ ಮಕ್ಕಳು ಸಿಕ್ಕಾಕ್ಕೊಂಡಿರೋದು ನಮ್ಮದು ಸರ್ಕಾರ ಇರಲಿಲ್ಲ 16, 17, 18 ಆ ಸಂದರ್ಭದಲ್ಲಿ ಬಿಟ್ಕಾಯಿನು ಹೊರಗಡೆ ಬಂದಿದೆ ಅದರಲ್ಲಿ ಆವತ್ತು ಮಂತ್ರಿಯಾಗಿದ್ದವರು ನಿನ್ನೆ ಯಾರೋ ಮಾನ್ಯ ಮುಖ್ಯಮಂತ್ರಿಗಳು ಬದಲಿ ಆಗಿಬಿಡ್ತದೆ ಇನ್ನೇನೊಂದು 2 ತಿಂಗಳಲ್ಲಿ ಸರ್ಕಾರನೇ ಹೋಗಿ ಬೇರೆ 3ನೇ ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿದ್ರಲ್ಲ ನಿನ್ನೆ ಅವರೇ ಅದರ ರೋವಾರಿ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಆದರೆ ಅವರೇ ಅವರ ರೋವಾರಿ ಅವರನ್ನು ಹಿಡ್ಕೊಂಡ್ರೆ ಎಲ್ಲವೂ ಹೊರಗಡೆ ಬರ್ತದೆ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಸಿದ್ದರಾಮಯ್ಯನವರೇ ನಿಮ್ಮ ಕ್ಯಾಬಿನೆಟ್ನ
ಮೂಗಿನ ತಳಗೆ ನಡೆದಿರತಕ್ಕಂತ ಬಿಟ್ಕಾಯಿನ್ ವ್ಯವಹಾರ ಇದಕ್ಕೆ ಏನು ಹೇಳ್ತೀರಿ ಉತ್ತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್